Namaskara. ಮಾತಾಡಬೇಕು ಮಾತಾಡಬೇಕು ಮಾತಾಡೋ ಜನ ಮೊದಲು ಮಾತಾಡಿದ್ದರೆ ಮಾತಾಡಿ ಪುನರಾವರ್ತಿಸಿದ್ರೆ ಅದು ಒಂಥರ ಆಗ್ತದೆ. ಯಾರು ಹೇಳಿರೋ ಮಾತನ್ನ ಹೇಳಬೇಕು ಅಂದ್ಕೊಂಡಾಗ ಸಿನಿಮಾ ರಂಗದ ಬಗ್ಗೆ ಎಲ್ರಿಗೂ ಗೊತ್ತು, ಎಲ್ಲರೂ ಮಾತಾಡ್ತಾರಲ್ಲ, ಅದೇನು ಬರುತ್ತೆ ಏನಂತೆ. ಒಂದು ವಿಚಾರ ಮಾತ್ರ ಯಾರಿಗೂ ಗೊತ್ತಿಲ್ಲ, ದ್ವಾರಕಿ ಮೈಸೂರಿನಲ್ಲಿ CPC ಪಾಲಿಟೆಕ್ನಿಕ್ ಅನ್ನು ಓದ್ತಾ ಇದ್ದ ಆಟೋಮೊಬೈಲ್ಸ್. ಅವ್ರಿಗೊಬ್ರು ಪ್ರಿನ್ಸಿಪಾಲ್ ಇದ್ರು, ಮುನಿಯಪ್ಪ ಅಂತ. ಮುನಿಯಪ್ಪ ಅವ್ರಿಗೆ ಬಹಳ ಆಪ್ತ ಶಿಷ್ಯ ದ್ವಾರಕೀಶ್. ಆ CPC ಪಾಲಿಟೆಕ್ನಿಕ್ ಅಲ್ಲಿ ವರ್ಷಕ್ಕೆ 4-5 ನಾಟಕ ಆಡ್ಬೇಕು, ಬಟ್ ಪ್ರತಿ ವರ್ಷನೂ ಒಂದ್ ನಾಟಕ ಇದ್ದೇ ಇರೋದು ಅಳಿಯದೇವರು. ಅದು ಅವರ ಪ್ರಿನ್ಸಿಪಾಲ್ಗೆ ತುಂಬಾ ಇಷ್ಟ ಆದ್ರು ಅಂತ ದ್ವಾರಕಿ ಅದನ್ನೇ ಮಾಡಿಸ್ತಾ ಇದ್ದ, ಆಪ್ತನಾಗಿದ್ದ. ದ್ವಾರಕಿ ಪರಿಚಯ ನನಗೆ ಆದ್ಮೇಲೆ ನಾನು ಎಸ್ಟೆ ಪಾಲಿಟೆಕ್ನಿಕ್ ಗೊತ್ತಿದ್ದಾಗ ಅಲ್ಲಿಗೆ ಮುನಿಯಪ್ಪ ಪ್ರಿನ್ಸಿಪಾಲ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದರು. ಹ್ಯಾಂಗೆ ಒಂಥರ ಸಂಯೋಜಿತವಾಗಿರುತ್ತೆ ಅಂದರೆ, ದ್ವಾರಕೀಶ್ ಮೀಟ್ ಬಂದೆ, ಅವಾಗ ಈ ಥರ ಪಾಲಿಟೆಕ್ ಓದ್ತಿದ್ದೆ ಅಂತ ಹೇಳಿದಾಗ ಪ್ರಿನ್ಸಿಪಾಲ್ ಅಂದರು ಮುನಿಯಪ್ಪ ಅಂತ. ಏ ಮುನಿಯಪ್ಪಗೆ ಅಳಿದೇವರು ನಾಟಕ ತುಂಬ ಇಷ್ಟ, ನೀನು ನಾಟಕ ಮಾಡ್ತಿದ್ದೇವಲ್ಲ, ಮೊದಲು ನಾಟಕ ಹಾಕು ಅಳಿದೇವರು, ಆಮೇಲೆ ನೋಡು ನಿನ್ನ ಏನಾಗುತ್ತೆ ಅಂದರು. ಅಳಿದೇವರು ನಾಟಕ ಮಾಡಿದೆ ಆವತ್ತಿಂದ ಮುನಿಯಪ್ಪನವ್ರಿಗೆ ಅಚ್ಚುಮೆಚ್ಚಾದೆ. ನನ್ನಲ್ಲಿ ಏನೇ ತಪ್ಪಿದ್ರು ಅದನ್ನು ಕ್ಷಮಿಸಿ ನನ್ನನ್ನು ಒಬ್ಬ ಸ್ಟೂಡೆಂಟ್ ಆಗಿ ನೋಡಿಕೊಂಡು ನನ್ನ ನೋವು ನನಗೆಲ್ಲ ಸ್ಪಂದಿಸಿದಂಥ ಮುನಿಯಪ್ಪ, ಅವ್ರನ್ನ ಅವರ ಗುಣನ ಹೇಳ್ಕೊಟ್ಟು ಮಾರ್ಗದರ್ಶನ ತೋರಿಸಿದ್ದು ದ್ವಾರಕಿ ಸಿನಿಮಾದಲ್ಲ, ಆ ಕಾಲದಲ್ಲಿ ಅದೇ ಮಾಡಿದ್ರು. ಅಲ್ಲಿಂದ ಅವರ ಮೀಟ್ ಮಾಡ್ತಾ ಇದ್ರು, ಮಾತಾಡೋದು ಸಿನಿಮಾ. ನಾನು 67ನೇ ಇಸ್ವಿ ಹೋದೆ, ದ್ವಾರಕಿ ಶಾಶ್ವತ ಗಾದೆ ನಾಟಕ ಸಿನಿಮಾ ಎಲ್ಲ ಹೋಗಿತ್ತು, ಪ್ರೊಡ್ಯೂಸರ್ ಮಾಡಿದ್ರು. ಪರಿಚಯ ಒಂದೇ ಕಡೆ ಆಗ್ತಾ ಇತ್ತು, ಪ್ರೀಮಿಯರ್ ಸ್ಟುಡಿಯೋದಲ್ಲ ಮೀಟ್ ಮಾಡ್ತಾ ಇದ್ದು ಮಾತಾಡ್ತಾ ಇದ್ರು, ಸಂತೋಷವಾಗಿತ್ತು, ನಮ್ಮ ಸಂಬಂಧ ಬೇರೆ ಬೇರೆನೂ ಇತ್ತು, ಅವೆಲ್ಲ ನಾವು ಮಾತ್ರ ಗೊತ್ತಿದ್ದಾಗೆಲ್ಲ ಇತ್ತು. ಯಾವತ್ತು ಒಂದು ತಿಳ್ಕೋಶೀನ ನಗು ಮುಖದಿಂದ ಮಾಯವಾಗಿ ಬಂತು, ಯಾವತ್ತು ಯಾವತ್ತು ನಗ್ತಾ ಇರಬೇಕು, ನಗು ನಿನ್ನ ಮುಖದಲ್ಲಿ ತಸ್ಸು ಜನ ನಿನ್ನ ನೋಡೋಕೆ ಇಷ್ಟಪಡ್ತಾರೆ, ನೀ ಮಕಾನ ಬೇರೆ ಥರ ಮಾಡಿಕೊಂಡ್ರೆ ಅವ್ರು ಇಷ್ಟಪಡಲ್ಲ. ನನ್ನ ನೋಡಿದೇವಳು ನನ್ನ ಅಕ್ಕಿನಲ್ಲೂ ಆ ನಗುವಿನಲ್ಲೇ ಅವ್ರು ಒಂದೇ ಒಂದು ಬಹಳ ಅರ್ಥವಾಗುವಂತ ಹೇಳಿದ್ದು, ನಗುವೇ ಸ್ನೇಹದ ಹಾಡು ಅಂತ. ಆ ಹಾಡು ಹುಟ್ಟಬೇಕಾದ್ರೂ ಬಹುಶಃ ದ್ವಾರಕಿ ನಗುವೇ ಅದಕ್ಕೆ ಕಾರಣ ಆಗಿತ್ತು. ಜೀವನ ಪೂರ ಅನುಭವಿಸಿದ್ದಾನೆ, ಅನುಭವಿಸಿದ್ದಾನೆ ದ್ವಾರಕಿ, ಅನುಭವಿಸಿದ ಯಾರು ಅನುಭವಿಸೋಕೆ ಸಾಧ್ಯ ಇಲ್ಲ. ಬಹಳ ಆತ್ಮೀಯರು, ಬಹಳ ಆತ್ಮೀಯರು ಅನ್ಕೊಂಡವರೆಲ್ಲ ಎಲ್ಲೆಲ್ಲಿದ್ರು ಏನೇನಾದ್ರು ಹೇಗಿತ್ತು ನಾನು ನೋಡಿದ್ದೀನಿ, ಕಣ್ಣಾಗ ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ದ್ವಾರಕಿ ಜೊತೆಗೆ ನಾನು ಕೂತಿದ್ದೀನಿ, ಕಣ್ಣ ನೀರು ಹಾಕಿದ್ದೀನಿ, ಆದ್ರೆ ಕಣ್ಣ ನೀರು ಹಾಕಿದ್ರು ಅದ್ ಮೀನು ಒಂದ್ ತೊಟ್ಟು ಹಿಂಗೆ ಓದಿಸ್ಕೊಳ್ತೀರ ಮಗು ನಕ್ಕಮುಖ ಮಾಡ್ಕೊತಿದ್ದಾನೆ ದ್ವಾರಕಿ. ಹಾಸ್ಯನಟ ದ್ವಾರಕಿ, ಕಲಾವಿದ ದ್ವಾರಕಿ, ಕಲಾವಿದ ದ್ವಾರಕಿ. ಹಾಸ್ಯ ಹೇಗಿರ್ಬೇಕು, ದುಃಖ ಹೇಗಿರ್ಬೇಕು, ಸಂತೋಷ ಆಗಿರ್ಬೇಕು, ಪ್ರೀತಿ ಆಗಿರ್ಬೇಕು, ಪ್ರೇಮ ಆಗಿರ್ಬೇಕು, ಒಂದು ಸಂಭಾಷಣೆ ಆಗಿರ್ಬೇಕು, ಒಂದು ಕತೆ ಆಗಿರ್ಬೇಕು, ಒಂದು ಹಾಡು ಆಗಿರ್ಬೇಕು, ಒಂದು ಮ್ಯೂಸಿಕ್ ಡೈರೆಕ್ಷನ್ ಆಗಿರ್ಬೇಕು, ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಪಿಕ್ಚರ್ ರಿಲೀಸ್ ಮಾಡೋದು ಹೇಗಿರ್ಬೇಕು ಅನ್ನೋದು ಬಹಳ ತನ್ನ ಮನಸ್ಸನ್ನೇ ಪ್ಲಾನ್ ಹಾಕೊಂಡು ಅಂತ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಸಕ್ಸಸ್ ಕಂಡು ಒಂದು ದ್ವಾರಕಿ. ಸಕ್ಸಸ್ ಜೊತೆಗೆ ಫೇಲ್ಯೂರು ಇರುತ್ತೆ, ಫೇಲ್ಯೂರ್ ಬಂದಾಗ ಸೋಲು ಗೆಲ್ವಿನ್ ಸೋಪಾನ ಅಂತಾರೆ. ನಾನು ಒಂದು ಮಿನಿಟ್ ಇರ್ಬೋದು, 4 ಮಿನಿಟ್ ಹತ್ತಿರ್ತೀನಿ, ಏನು ವರ್ಷನ ಆರಾಮಾಗಿರ್ತೀನಿ. ಆರಾಮು, ಆ ಧೈರ್ಯ, ಆ ನಗು ದ್ವಾರಕಿ ಮುಖದಲ್ಲಿ ಯಾವತ್ತೂ ಇರಬೇಕು, ಇರುತ್ತೆ. ದ್ವಾರಕಿ 80, ನನ್ನ ಒಂದು 50-55 ಅರವತ್ತಿರ್ಬೇಕು ಅಷ್ಟೇ. ನೋಡಿದ್ರೆ ಹೇಳೋದು ನನಗಿಂತ ದೊಡ್ಡವರು, ಆದರೂ ನನ್ನ ಮುಂದೆ ಹುಡುಗ ಇದ್ದಂಗೆ ಇಲ್ಲ, ನನ್ನ ಚಿಕ್ಕವರು ನನಗೂ ಇರಬೇಕು ಅನ್ಸುತ್ತೆ. ದ್ವಾರಕಿ 100 ವರ್ಷ ನೀ ಆನಂದವಾಗಿ ಸಂತೋಷವಾಗಿ ಇದೇ ಥರ ನಗುವ ನಮ್ಮನ್ನೆಲ್ಲ ಆಶೀರ್ವದಿಸಿ, ನಮ್ಮನ್ನೆಲ್ಲ ಅಂತ ನಾನು ಅಂದಾಗ ಇಡೀ ಚಿತ್ರರಂಗನ ಆಶೀರ್ವದಿಸಿ, ಆ ಚಿತ್ರರಂಗ ಸಂತೋಷವಾಗಿರೋವಾಗೆ ನೋಡ್ಕೊ, ಮಾಡು, ಅದನ್ನು ಅನುಭವಿಸು, ಸಂತೋಷ ಪಡು, ಎಲ್ರೂ ಸಂತೋಷ ಪಡಿಸು ಅಷ್ಟೇ ಮಾ. ದ್ವಾರಕಿ ಜಿಂದಾಬಾದ್, ದ್ವಾರಕಿ ನೀ ಚೆನ್ನಾಗಿರು, ದ್ವಾರಕಿ ನೀ ಆನಂದವಾಗಿರು, ದ್ವಾರಕಿ 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 ನನ್ನ ಜೊತೆ ಯಾವಾಗಲೂ ಇರು. ಥ್ಯಾಂಕ್ ಯು.